ಅದು ಕಾಂತಾರ, ಅದು ನಮ್ಮ ಜೀವಮಾನದಲ್ಲಿ ನೆನಪಿರುವಂತ ಮತ್ತು ಅಂತ ಒಳ್ಳೆ ಸಿನಿಮಾ ಆಗಿ ಮೂಡ್ ಬರ್ತದೆ. ಈಗ ನಾವು ಅಭಿನಯ ಮಾಡಿದಂತಲ್ಲ ಸರ್, ಅದು ತುಂಬ 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 ದೊಡ್ಡ ಹೆಸರು ಮಾಡ್ತದೆ. ಎಷ್ಟು ಚಂದ ಶೂಟ್ ಮಾಡ್ತಿದ್ರು ಅಂದ್ರೆ ಸರ್, ಸರ್ಗೆ ಖುಷಿ ಆದ್ರೂ ಕೆಲವೊಮ್ಮೆ ಅರವಿಂದ್ ಕಶ್ಯಪ್ ಅವರು ಅವ್ರಿಗೆ ಖುಷಿ ಕೊಡ್ತಿರ್ಲಿಲ್ಲ. ಸರ್ ಓಕೆನಾ, ಓಕೆ ಅಲ್ಲ ಅಂತಂದ್ರೆ ಇಲ್ಲ ಒಂದು ಹೊರಗೋಣ ಅಂದ್ರೆ, ಇಬ್ಬರ ನಡುವೆ ಆ ಥರದ ಕಾಂಬಿನೇಷನ್. ಈ ಕಾಂತಾರ ಈ ಭಾಗದಲ್ಲಿ ನಡೆಯುವಾಗ ಯಾಕೋ ಅವ್ರ ಕಡೆಯಿಂದ ಕಾಲ್ ಬಂತು, ಸಿನಿಮಾದಲ್ಲಿ ಆ ಥರ ಪಾತ್ರಗಳ ಹೇಗೆ ಅಭಿನಯಿಸ್ಬೇಕು ನಮ್ಗೆ ಗೊತ್ತಿಲ್ಲ, ನಾಟಕದಲ್ಲಿ ಏನೋ ಹಾಯ್ ಹಾ ಬಾ ಜಾಸ್ತಿ ಎಲ್ಲ ಮಾಡ್ತೇವೆ ನಾವು, ತುಂಬ ಅಲ್ಲಿ ಅಂಡರ್ ಪ್ಲೇ ಬೇಕು, ಕಂಟ್ರೋಲ್ಡ್ ಆ್ಯಕ್ಟ್ ಬೇಕಿರುತ್ತೆ. ರಿಷಬ್ ಸರ್ ಇದ್ರು ಈಗ ಮಾಡಿ ಅಂತಂದ್ರು, ನನಗೆ ಕಂಪ್ಲೀಟ್ ನರ್ವಸ್. ನಾನು ಅವರು ಸಿನಿಮಾನ್ನೇ ಪ್ರೀತಿಸಿ ಮಾಡೋರು, ಅದು ಸುಮ್ಮನೆ ಸ್ವರ್ಣ ಕಮಲ ಎಲ್ಲ ಬರೋದಿಲ್ಲ. ಯಾಕೆ ಸರ್ ನಿಮ್ಮನ್ನ ನೋಡಿ ನರ್ವಸ್ ಆಯ್ತೆ? ನನ್ನ ಇಲ್ಲಿ ನೋಡಿ ನರ್ವಸ್ ಆಯ್ತು, ನಾಳೆ ನಿಮ್ಮ ಜೊತೆಲಿ ಕಿಶೋರ್ ಸರ್ ಆ್ಯಕ್ಟ್ ಮಾಡ್ತಾರೆ ಅಯ್ಯೋ ಬಾ ದೇವ್ರೆ ಅಂತ ಅನಿಸ್ತು ಅನ್ಸಲಿ. ಬಟ್ ಅವ್ರು ಅಷ್ಟೇ ಸಪೋರ್ಟ್ ಮಾಡ್ರು. ಹಾಂ ಇಷ್ಟೇ ಸಾಕು, ಇಷ್ಟೇ ಸಾಕು, ಕರೆಕ್ಟ್ ಆಯ್ತು ಸಾಕು. ಮತ್ತು ಈ ಸಿನಿಮಾ ಸರ್ ನೀವು ಟ್ರೈಲರ್ ಕೂಡ ನೋಡಿರ್ಬೋದು ಸರ್, ಟ್ರೈಲರಲ್ಲಿ ಒಂದು ಜಲಕ್ ಅಂತ ಅನ್ಬೋದ್ಬಿಟ್ರೆ ಸಿನಿಮಾ ಅತ್ಯದ್ಭುತವಾಗಿ ಮಾಡಿದ್ದಾರೆ. ಸಂಜೆಯಿಂದ ಮಾರ್ನೇ ಬೆಳಿಗ್ಗೆವರೆಗೆ ಒಂದು ಫುಲ್ ನೈಟ್ ಶೂಟ್, ಬಟ್ ಎಲ್ಲೂ ಸಹ ಯಾರಿಗೂ ನಿದ್ದೆ ಬರೋ ಮಂಪರ್ ಬರಲಿಲ್ಲ ನೋಡಿ. ಅಂದರೆ ಅಷ್ಟು ಖುಷಿ 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 ವಾತಾವರಣ ಸಹ ಹಂಗೆ. ಆರ್ಟಿಸ್ಟ್ಗೆ ಯಾವ ಹೆದರಿಕೆ ಇಲ್ದೇನೆ, ಯಾವ ಒಂದು ಚಿಟ್ಟೆ ಆಡೋದಂತಾರಲ್ಲ ಆ ಥರದ ಯಾವ ಇದಿಲ್ದೇನೆ ಇನ್ವಾಲ್ವ್ ಆಗೋಕೆ ಅವರು ವಾತಾವರಣ ಸೃಷ್ಟಿಸಿಕೊಡ್ತಾರೆ. ಕನ್ನಡ ಚಿತ್ರರಂಗದಲ್ಲಿ ನಿರೀಕ್ಷೆಯನ್ನು ಹುಟ್ಟು ಹಾಕಿರುವ ಸಿನಿಮಾ ಕಾಂತಾರ ಇನ್ನೇನು ಬಿಡುಗಡೆಯಾಗಲಿಕ್ಕಿದೆ. ಕಾಂತಾರ ಮತ್ತೆ ನಿಮ್ಮ ಜರ್ನಿ ಶುರುವಾಗಿದ್ದು ಹೇಗೆ? ಸರ್ ಅದೇ ನನಗೆ ರಿಷಬ್ ಸರ್ ಅಂದರೆ ತುಂಬ ಇಷ್ಟ. ನಾನು ಬೈಂದೂರಲ್ಲೇ ಹೆಚ್ಚಾಗಿ ನೋಡಿದೆ ಬೈಂದೂರು ಥಿಯೇಟ್ರಲ್ಲಿ ಸಿನಿಮಾ, ಹೆಚ್ಚು ಸಿನಿಮಾ ನೋಡಿದ್ದೆ ಬೈಂದೂರು ಥಿಯೇಟ್ರಲ್ಲಿ. ಅಂದರೆ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಬೇಕಂತ ಅನಿಸಿ ಹೋಗ್ತಿರೋದೇ ನಾನು ರಿಷಬ್ ಶೆಟ್ಟರ ಸಿನಿಮಾ. ಯಾಕಂದರೆ ಆ ಸಿನಿಮಾದಲ್ಲಿ ಏನೋ ಹೊಸ್ತನ ಇದೆ. ಮೊದಲೆಲ್ಲ ಸಿನಿಮಾಗಳು ಬರ್ತಿತ್ತು ಇಲ್ಲ ಅಂತಲ್ಲ, ಅದು ಯಾವುದೋ ಒಂದು ಜಾನರಲ್ಲಿ ಎಲ್ಲ ಸಿನಿಮಾಗಳು ಸಾಮಾನ್ಯ 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 ಹಾಗೆ. ಬಟ್ ಇವ್ರು ಬಂದ ನಂತರ ಎಲ್ಲ ಸಿನಿಮಾ ಅವ್ರು ತೆಗೆದ ಎಲ್ಲ ಸಿನಿಮಾ ಸರ್ ಡಿಫ್ರೆಂಟ್ ಡಿಫ್ರೆಂಟ್ ಜಾನರ್ಲಿದೆ ಸರ್, ಒಂದಕ್ಕೊಂದು ಕನೆಕ್ಷನ್ಸ್ ಇಲ್ಲ. ಅದು ಕತೆ ಬೇರೆ, ಇದು ಕತೆ ಬೇರೆ. ಜೊತೆಗೆ ಇಲ್ಲಿನ ಮಣ್ಣಿನ ಸೊಗಡು, ಅವ್ರು ಎಲ್ಲಿ ಯಾವ ಪ್ರಾಂತ್ಯದಲ್ಲಿ ಸಿನಿಮಾ ಶೂಟ್ ಮಾಡ್ತಾರೆ ಸರ್, ಆ ಮಣ್ಣಿನ ಸೊಗಡು ಆ ನೇಟಿವಿಟಿ ಒಟ್ಟಿಗೆ ಕಂಪ್ಲೀಟ್ ಸಿನಿಮಾ ಮರ್ಜ್ ಆಗಿರ್ತದೆ. ಅದು ಭಾಳ ಖುಷಿ ಕೊಡೋದು. ಅವ್ರಿಗೆ ಉದಾಹರಣೆ ನಿಮ್ಗೆ ಗೊತ್ತಲ್ಲ ಸರ್, ಈಗ ಅವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು, ಅಲ್ಲಿನ ಕಲ್ಚರು, ಅಲ್ಲಿನ ಪರಿಸರ, ಅಲ್ಲಿನ ಜನರ ಎಲ್ಲ ಜೀವನ ಶೈಲಿ ಎಲ್ಲವನ್ನೂ ಇನ್ವಾಲ್ವ್ ಮಾಡಿಸಿ ಸಿನಿಮಾ ಮಾಡಿದವರು. ಆಮೇಲೆ ನಕ್ಸಲಿಸಮ್ ಸ್ಟೋರಿ ಇಟ್ಕೊಂಡು ರಿಕ್ಕಿ ಸಿನಿಮಾ ಮಾಡಿಸ್ರು, ಎಷ್ಟು ಚಂದ ಕಟ್ಟಿಕೊಟ್ರು ಸರ್ ಆ ಸಿನಿಮಾ. ಕಿರಿಕ್ ಪಾರ್ಟಿ ಒಂದು 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 ಸಿನಿಮಾ, ಒಂದು ಕಾಲೇಜ್ ಡೇಸಿನಲ್ಲಿ ಏನೆಲ್ಲ ನಡಿಬೋದು, ಮತ್ತು ಅಲ್ಲಿ ಒಂದಿಷ್ಟು ಕಾಮಿಡಿ, ಟೋಟಲ್ ನಿಮಗೆ ಇಡೀ ಸಿನಿಮಾ ಹೋಗಿ ಕೂತ್ರೆ ಕೊನೆಯಿಂದ ಲಾಸ್ಟ್ವರೆಗೂ ಸಿನಿಮಾ ನೋಡ್ಸ್ಕೊಂಡು ಹೋಗ್ತದೆ. ಎಲ್ಲೂ ಸಹ ನೀವು ಬೇರೆ ಏನು ನೋಡಬೇಕು, ವಾಚ್ ನೋಡ್ಬೇಕು, ಗಂಟೆ ಆಯ್ತು ನೋಡಬೇಕು ಆ ಥರ ಅನಿಸೋದಿಲ್ಲ. ಅಂಥ ಸಿನಿಮಾ ಕೊಟ್ಟದ್ದು ರಿಷಬ್ ಶೆಟ್ಟರ ಸಿನಿಮಾದಲ್ಲಿ ನನಗೊಂದು ಅವಕಾಶ ಸಿಕ್ಕಿದ್ರೆ ಅಂದ್ಕೊಂಡು ಯಾವತ್ತಿಂದ ಆಸೆ. ಅವರ ಸರ್ಕಾರಿ ಇದಾಗೋ ನಾನು ಕಾಸರಗೋಡಿಗೆ ಹೋಗಿದ್ದೆ, ಎಲ್ಲಾದರೂ ಅವಕಾಶ ಸಿಕ್ಕಿದ್ರೆ ಮಾಡುವ ಅನ್ನೋ ತುಡಿತಾ ಇರತ್ತಲ್ಲ ಸರ್. ಅಲ್ಲಿ ಅವಕಾಶ ಸಿಕ್ತು, ಉಪ್ಪಳಕ್ಕೆ ಒಂದು ಇದಕ್ಕೆ ರಿಹರ್ಸಲ್ಗೂ ಥರ ಒಂದು ಏನೋ ಇದಕ್ಕೆ ಕರೆದ್ರು. ಬಟ್ ಏನೋ ಕಾರಣಾಂತರದಿಂದ ಅದು ಆಗಲಿಲ್ಲ. ಅದು ಅವ್ರ ಮನಸ್ಸಲ್ಲಿ ಇದ್ದಿತ್ತೇನೋ ಗೊತ್ತಿಲ್ಲ, ಸರ್ ಮನಸ್ಸಲ್ಲಿ ಇತ್ತು ಅಥವಾ ಗೊತ್ತಿಲ್ಲ ನನಗೆ. ಬಟ್ ಈ ಕಾಂತಾರ ಈ ಭಾಗದಲ್ಲಿ ನಡೆಯುವಾಗ ಯಾಕೋ ಅವ್ರ ಕಡೆಯಿಂದ ಕಾಲ್ ಬಂತು. ಕಾಲ್ ಬಂದಲ್ಲಿ ನನಗೆ ಪಾತ್ರದ ಬಗ್ಗೆ ವಿವರಣೆ ಕೊಟ್ಟರು. ನನಗೆ ಹೆಚ್ಚು ಅಲ್ಲಿ ನನಗೆ ಹೆಚ್ಚು ಆಪ್ತವಾಗಿ ನನ್ನ ಸಹಕಾರ ಮಾಡಿದ್ರು ಅಂದರೆ ಸಾನಿಲ್ ಗುರು. ಅವರು ತುಂಬ ನನಗೆ ಡೈಲಾಗನ್ನು ಹೇಗೆ ಹೇಳಬೇಕು, ಯಾವ ಥರ ಇದು ಮಾಡಬೇಕು. ಅಂದರೆ ರಿಯಲಿಸ್ಟಿಕ್ ಸಿನಿಮಾ, ಸಿನಿಮಾದಲ್ಲಿ ಆ ಥರ ಪಾತ್ರಗಳ ಹೇಗೆ ಅಭಿನಯಿಸ್ಬೇಕು ನಮ್ಗೆ ಗೊತ್ತಿಲ್ಲ. ನಾಟಕದಲ್ಲಿ ಏನೋ ಹಾಯ್ ಹಾ ಬಾ ಜಾಸ್ತಿ ಎಲ್ಲ ಮಾಡ್ತೇವೆ ನಾವು, ತುಂಬ ಅಲ್ಲಿ ಅಂಡರ್ ಪ್ಲೇ ಬೇಕು, ಕಂಟ್ರೋಲ್ಡ್ ಆ್ಯಕ್ಟ್ ಬೇಕಿರುತ್ತೆ. ತುಂಬ ಒಳ್ಳೆ ಸಜೆಷನ್ ಮಾಡಿದ್ರು. ಆಮೇಲೆ ಕರ್ಕೊಂಡು ಹೋದ್ರು ಸರ್ ಎದುರಿಗೆ, ರಿಷಬ್ ಸರ್ ಮೇಲ್ಗಡೆ ಇದ್ದಿದ್ರು ಇಲ್ಲಿ ಹೆಮ್ಮಾಡಿಯಲ್ಲಿ, ಅವರದು ಹೋಮ್ ಸ್ಟೈಲ್ ಇದ್ದಿದ್ರು, ಮೇಲ್ಗಡೆ ಕರ್ಕೊಂಡು ಹೋದ್ರು. ರಿಷಬ್ ಸರ್ ಇದ್ರು ಈಗ ಮಾಡಿ ಅಂತಂದ್ರು. ನನಗೆ ಕಂಪ್ಲೀಟ್ ನರ್ವಸ್. ನಾನು ಸರ್ ಎಷ್ಟು ದೊಡ್ಡ ಡೈರೆಕ್ಟರ್ ನಿಮ್ಗೆ ಗೊತ್ತು, ಅವರು ಸಿನಿಮಾ ಅಂತಂದರೆ ಅವರು ಸಿನಿಮಾನ್ನೇ ಪ್ರೀತಿಸಿ ಮಾಡೋರು, ಅದು ಸುಮ್ಮನೆ ಸ್ವರ್ಣ ಕಮಲ ಎಲ್ಲ ಬರೋದಿಲ್ಲ. ಅಷ್ಟು ದೊಡ್ಡ ಡೈರೆಕ್ಟ್ರು, ನಮ್ಮ ನಮ್ಮ ಕನಸಲ್ಲೆಲ್ಲ ಕಂಡಂಥ ಡೈರೆಕ್ಟ್ರ್ ಅವರು. ಅವ್ರು ಎದುರು ಈಗ ಮಾಡಿ ಅಂತ ನಾನು ನರ್ವಸ್ ಆಗಿಬಿಟ್ಟೆ. ಮಾಡೋಕ್ಕಾಗಲಿಲ್ಲ ನಾನು ಫಸ್ಟಿಗೆ, ಯಾಕೆ 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 ಅಂದರೆ ಸರ್ ಸರ್ ಆ ಮಾತಲ್ಲೇ ಎಷ್ಟು ಆಪ್ತ ಇತ್ತಂದರೆ ನನಗೆ, ಅರೆ ಸರ್ ಈ ಮಟ್ಟದಲ್ಲಿ ಇಷ್ಟು ಫ್ರೆಂಡ್ಲಿಯಾಗಿ ಮಾತಾಡ್ತಾರ ಅವನು, ಅದು ಶಾಕ್ ಬೇರೆ. ಅರೆ ಸರ್ ಇಷ್ಟು ಡೌನ್ ಟು ಅರ್ತ ನನ್ನ ದೊಡ್ಡ ಇದಿರ್ಬೋದು ಡೈರೆಕ್ಟರ್ ಅಂತಂದ್ರೆ ಅವ್ರ ಸ್ಥಾನಮಾನ ದೊಡ್ಡದಲ್ಲ ಸರ್, ಅವರಷ್ಟು ಸು ಯಾಕೆ ಸರ್ ನಿಮ್ಮನ್ನ ನೋಡಿ ನರ್ವಸ್ ಆಯ್ತೆ. ನನ್ನ ಇಲ್ಲಿ ನೋಡಿ ನರ್ವಸ್ ಆಯ್ತು, ನಾಳೆ ನಿಮ್ಮ ಜೊತೆಲಿ ಕಿಶೋರ್ ಸರ್ ಆ್ಯಕ್ಟ್ ಮಾಡ್ತಾರೆ ಅಯ್ಯೋ ಬಾಕ್ತಿವ್ರೇ ಅಂತ ಅನಿಸ್ತು ಅನ್ಸಲಿ. ಬಟ್ ಅವ್ರು ಅಷ್ಟೇ ಸಪೋರ್ಟ್ ಮಾಡ್ರು. ಹಾಂ ಇಷ್ಟೇ ಸಾಕು, ಇಷ್ಟೇ ಸಾಕು, ಕರೆಕ್ಟ್ ಆಯ್ತು ಸಾಕು.
ಹಿಂಗೆ ಹೇಳುವಾಗಿತ್ತಲ್ಲ, ನಮ್ಮ ಮನೆಯವರು ಯಾರೋ ಅಣ್ಣನೋ ಯಾರೋ ನಮಗೆ ಏನೋ ಸಜೆಷನ್ ಕೊಟ್ಟರು ಅನ್ನುವಂಥ ಫೀಲ್ ಬಂತು. ಅಲ್ಲೇ ನನಗೆ ಸ್ವಲ್ಪ ಧೈರ್ಯ, ಈ ಸೆಟ್ ಕೆಲಸ ಮಾಡೋಕ್ಕೆ ಒಳ್ಳೆ ಯೋಗ್ಯವಾದ್ದು ಅಂತ ಅನಿಸ್ತು. ಕಡೆಗೆ ನನಗೆ ಇನ್ನು ರಿಹರ್ಸಲಿಗೆ ಬರಲಿಕ್ಕಾಗಲಿಲ್ಲ, ಯಾಕಂದ್ರೆ ನಾನು ಅದೇ ಟೈಮಲ್ಲಿ ಬೇರೆ ಒಂದು ಸಿನಿಮಾ ಅಭಿನಯ ಮಾಡ್ತಿದ್ದೆ, ಸೀರಿಯಲ್ಲು ಕೂಡ ಮಾಡ್ತಿದ್ದೆ. ಒಂದು 2-3 ರಿಹರ್ಸಲ್ ಆ್ಯಕ್ಚುಲಿ ಹೋಗಿದ್ದಿದ್ರೆ ಇನ್ನೂ ಆ ಪಾತ್ರನ ಇನ್ನೂ ಚಂದ ಮಾಡ್ಬೋದಿತ್ತೇನು. ನಾನು ಅಭಿನಯ ಮಾಡಿದ್ದೆ, ನಂದು ಅದು ಇತಿಮಿತಿಯಲ್ಲೇ ಮಾಡಿದೆ. ನನಗಿನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ ಹೇಗೆ ಅನಿಸುತ್ತೋ, ಸರ್ಗೆ ಹೇಗೆ ಅನಿಸ್ತೋ, ನನಗೊಂಚೂರು ಹೆದರಿಕೆ ಇದೆ. ಅಂದರೆ ಅವ್ರ ಸಿನಿಮಾ ಅದು ಟೋಟಲಿ ಆಂಬಿಷನ್, ದೊಡ್ಡ ಆಂಬಿಷನ್ ಇಟ್ಕೊಂಡು ಮಾಡಿದಂಥ ಸಿನಿಮಾ ಭಾಳ ಚಂದ ಕಟ್ಟಿದ್ದಾರೆ ಸರ್. ನೀವು ಆ ಶೂಟಿಂಗ್ ಸೆಟ್ಟೇ ಅಷ್ಟು ಶಿಸ್ತುಬದ್ಧವಾದ, ಎಲ್ಲೂ ಗೊಂದಲಮಯ ಇಲ್ದೇನೆ ಅಷ್ಟು ಶಿಸ್ತುಬದ್ಧವಾದ ಶೂಟಿಂಗು. ಮಳೆಯಿಂದ ಪಾಪ ತುಂಬ ತೊಂದರೆ ಆಗ್ತಿತ್ತಾದ್ರೂ ಅದು ಅದು ಪೂರಕವಾಗಿತ್ತು ಅವರಿಗೆ. ಏರಿಯಾ ಎಷ್ಟು ಚಂದ ಶೂಟ್ ಮಾಡ್ತಿದ್ರು ಅಂದರೆ ಸರ್, ಅದಕ್ಕೆ ಅವರಿಗೆ ಒಂಥರ ಜುಗುರು ಬಂದು. ಇವರು ಕ್ಯಾಮ್ರಾಮನ್ ಸರ್ಗೆ ಖುಷಿ ಆದ್ರೂ ಕೆಲವೊಮ್ಮೆ ನಮ್ಮ ಕ್ಯಾಮ್ರಾಮನ್ ಇವರು ಸರ್ ಅರವಿಂದ್ ಕಶ್ಯಪ್ ಅವರು, ಅವ್ರಿಗೆ ಖುಷಿ ಕೊಡ್ತಿರಲಿಲ್ಲ. ಸರ್ ಓಕೆನಾ, ಓಕೆ ಅಲ್ಲ ಅಂತಂದ್ರೆ ಇಲ್ಲ ಒಂದು ಹೊರಗೋಣ ಅಂದರೆ ಇಬ್ಬರ ನಡುವೆ ಆ ಥರದ ಕಾಂಬಿನೇಷನ್ ಸರ್. ಹಂಗಿದ್ದಾಗ ಒಳ್ಳೆ ಕೆಲಸ, ಮತ್ತು ಅಷ್ಟು ಬದ್ಧತೆ ಇದೆ ಯಾವುದೇ ಕೆಲಸದಲ್ಲಿ ಸರ್. 100% ಬದ್ಧತೆಯಿಂದ ತೊಡ್ಕೊಂಡ್ರೆ ದೇವರ ಆಶೀರ್ವಾದ, ಬೇರೇನು ಬೇಕಾಗಿಲ್ಲ, ಪೂಜೆ ಪುನಸ್ಕಾರಗಳು ಇಂತ ನಾವು ಮಾಡೋ ಕೆಲಸವ್ರು ಪ್ರೀತಿಸಿ ಬದ್ಧತೆಯನ್ನು ತೊಡ್ಸ್ಕೊಂಡ್ರೆ ಆಶೀರ್ವಾದ ಖಂಡಿತ ಬೆನ್ನಿಗಿರುತ್ತೆ ಸರ್ಗೆ ಸಾಕ್ಷಿ. ಸರ್ ಅವ್ರಿಗೆ ಆ ಸಿನಿಮಾಗಳು ಯಾಕೆ ಅಷ್ಟು ಒಳ್ಳೇದಾಗತ್ತಂದ್ರೆ ಅವ್ರು ತೊಡಗಿಸ್ಕೊಳ್ಳೋ ರೀತಿ. ರಿಷಬ್ ಸರ್ ಅಲ್ಟಿಮೇಟ್. ಮತ್ತು ಈ ಸಿನಿಮಾ ಸರ್ ನೀವು ಟ್ರೈಲರ್ ಕೂಡ ನೋಡಿರ್ಬೋದು ಸರ್, ಟ್ರೈಲರಲ್ಲಿ ಒಂದು ಝಲಕ್ ಅಂತ ಅನ್ಬೋದು ಬಿಟ್ಟರೆ ಸಿನಿಮಾ ಅತ್ಯದ್ಭುತವಾಗಿ ಮಾಡಿದ್ದಾರೆ. ಅಷ್ಟು ಕೋಲ ಲಾಸ್ಟ್ ಡೇ ಒಂದು ಕೋಲ ಶೂಟ್ ಇತ್ತು, ಕೋಲಾದ ಅಟ್ಮಾಸ್ಫಿಯರ್ ಎಷ್ಟು ಚಂದ ಕಟ್ಟಿದ್ದಾರೆ ಅಂತಂದರೆ ರಾಜ್ ಶೆಟ್ಟಿ ಸರ್ ಅದಕ್ಕೆ ಕೊರಿಯೋಗ್ರಫಿ ಕೂಡ ಮಾಡಿದರು. ಕೋಲ ಹೆಂಗೆ ಕುಣಿಬೇಕು ಅನ್ನೋ ದೃಷ್ಟಿಯಿಂದ ಸರ್ ಸಹ ಕೋಲ ಡ್ರೆಸ್ ಎಲ್ಲ ಹಾಕಿ ಪಾಪ ಅದು ಎಷ್ಟು ಅವರಿಗೆ ಹಿಂಸೆ ಆಗ್ತಿತ್ತೋ ಗೊತ್ತಿಲ್ಲ. ಬಟ್ ಅದನ್ನು ಮತ್ತು ಬೆಳಗಿಂದ ಸಂಜೆಯಿಂದ ಮಾರನೇ ದಿವಸ ಬೆಳಗ್ಗೆವರೆಗೆ ಒಂದು ಫುಲ್ ನೈಟ್ ಶೂಟ್. ಬಟ್ ಎಲ್ಲೂ ಸಹ ಯಾರಿಗೂ ನಿದ್ದೆ ಬರೋ ಮಂಪರ್ ಬರಲಿಲ್ಲ ನೋಡಿ. ಅಂದರೆ ಅಷ್ಟು ಖುಷಿ 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 ವಾತಾವರಣ ಸಹ ಹಂಗೆ. ಸರ್ ಡೈರೆಕ್ಷನ್ ಮಾಡ್ತಿದ್ರಂದ್ರೆ ಅಲ್ಲಿ ಎಲ್ಲ ವಾತಾವರಣ ನಗುತ್ತಾ ಇರಬೇಕು, ಎಲ್ಲೂ ಕೂಗಾಟ ಕಿರ್ಚಾಟ ಆ ಥರ ಏನಿಲ್ಲ. ಎಲ್ಲ ಒಂಚೂರು ಆಚೆ ಇದು ಮಾಡಿದ್ರೆ ಏನೋ ಅದು ಬೈಯೋದು ಕೊಂಗಾಟದಿಂದ, ಅದು ಬೈದ್ರು ಸಿಟ್ಟಲ್ಲಿ ಬೈದ್ರು ಕೊಂಗಾಟದಿಂದ ಬೈದಂಗೆ ಅನ್ಸುತ್ತೆ. ಅಷ್ಟು ಖುಷಿಯಿಂದ ನಮ್ಮನ್ನು ಅಲ್ಲಿ ಇನ್ವಾಲ್ವ್ ಮಾಡಿಸ್ಕೊಂಡು ಆರ್ಟಿಸ್ಟ್ಗೆ ಯಾವ ಹೆದರಿಕೆಯಿಂದೇನೆ ಯಾವ ಒಂದು ಚಿಟ್ಟೆ ಆಡೋದಂತಾರಲ್ಲ ಆ ಥರದ ಯಾವ ಇದಿಲ್ದೇನೆ ಇನ್ವಾಲ್ವ್ ಆಗೋಕ್ಕೆ ಅವರು ಆ ವಾತಾವರಣ ಸೃಷ್ಟಿಸಿಕೊಡ್ತಾರೆ. ಫ್ರೀ ಇದ್ದಾಗೆಲ್ಲ ಮೈಕ್ ತಗೊಂಡು ಮಿಮಿಕ್ರಿ ಮಾಡೋದು ಅದು ಮಾಡೋದು ಅವ್ರನ್ನ ಖುಷಿ ಪಡಿಸೋದು ಏನಿಲ್ಲ, ಯಾರಿಗೂ ಸುಮ್ಮನೆ ಬಿಡೋದಿಲ್ಲ. ಅಷ್ಟು ಎಲ್ಲ ಇನ್ವಾಲ್ವ್ ಅಲ್ಲಿ ಇರುವಂಗೆ ಅವರು ಮಾಡ್ತಾರೆ ಸರ್. ಅದು ಭಾಳ ಖುಷಿ ಕೊಟ್ಟ ಜರ್ನಿ ಅದು ಕಾಂತಾರ. ಇದ್ದದ್ದೇ ನನಗೆ ಒಂದು 5 ದಿವಸ, ಒಂದು 7 ದಿವಸ ಹೋಗಿದ್ದೆ. ಬಟ್ 2 ದಿನ ಶೂಟ್ ಇಲ್ಲ ಆಗಿತ್ತು ಮಳೆ ಕಾರಣದಿಂದ ಆಚಿತ ಇದ್ದೆ. ಬಟ್ 5 ದಿವಸ ಅವ್ರ ಜೊತೆ ಇದ್ದೆ, ತುಂಬ ಕಲಿಯೋಕೆ ಅವಕಾಶ ಇದೆ. ಒಳ್ಳೆಯ ಒಂದು ಸೆಟ್ ಅದೃಷ್ಟ ನಮಗೆ ಅದರಲ್ಲೇ ಅಂತ ಪಾತ್ರ ಸಿಕ್ಕಿತ್ತು ಸರ್. ಹೌದೌದು ಸರ್, ಮೇಲಿಂದ ಟಾಪ್ ಟಾಪ್ ವ್ಯೂವಲ್ಲೇ. ಹೌದೌದು. ಕಾಂತಾರ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಹೇಗಿತ್ತು? ಹಾಂ ಸರ್, ಪಾತ್ರ ಬಗ್ಗೆ ಹೇಳ್ಕೋಬೇಕು ಬೇಡೋ ಗೊತ್ತಿಲ್ಲ ನನಗೆ. ಬಟ್ ಅಂದರೆ ನನ್ನ ಪಾತ್ರ ಹೆಸರು ಹೇಳಿಬಿಡ್ತೇನೆ ಸರ್, DFO ಕ್ಯಾರೆಕ್ಟರ್. ಇವರು ಯಾರು ನಮ್ಮ ಕಿಶೋರ್ ಸರ್, ಅವರು ಸಹ ಅಷ್ಟೇ ಭಾಳ ಒಳ್ಳೆಯ ಮನುಷ್ಯ. ಅವರು RFO ಮಾಡ್ತಾ ಇದ್ದಾರೆ, ನಾನು DFO ಅವರಿಗೆ ಮೇಲಧಿಕಾರಿಯಾಗಿ. ಆವಾಗ ಆವಾಗ ಬಂದು ಕೆಲವೊಂದು ವಿಷಯ ಅವ್ರ ಜೊತೆ ಡಿಸ್ಕಸ್ ಮಾಡಿ ಹೋಗುವಂಥ ಪಾತ್ರ. ಒಂದು 4-5 ಸೀನ್ ಬರ್ಬೋದು ಇದರಲ್ಲಿ ಆ ಥರದ ಇದು. ಕಿಶೋರ್ ಸರ್ ಬಗ್ಗೆ ಹೇಳ್ಬೇಕಂತ ಸರ್, ಎಂಥ ಡೌನ್ ಟು ಅರ್ತ್ ವ್ಯಕ್ತಿ ಅಂದರೆ, ಅವರು ಇಡೀ ಶೂಟಿಂಗ್ ಆ ದಿನಗಳನ್ನು ನೋಡಿದಲ್ಲ ಸರ್, ಒಂದು ದಿನ ಕ್ಯಾರಾವ್ಯಾನ್ ಯೂಸ್ ಮಾಡಿದವರಲ್ಲ ಸರ್. ಅವ್ರು ಆ್ಯಕ್ಚುಲಿ ಮಲ್ಟಿ ಲ್ಯಾಂಗ್ವೇಜಲ್ಲಿ ಅಭಿನಯ ಮಾಡಿದವರು, ಅವ್ರದ್ದೇ ಆದ ಒಂದು ಅಭಿಮಾನಿಗಳ ಬಳಗ ಇದ್ದಂಥ ವ್ಯಕ್ತಿ ಸರ್ ಅವರು. ಅಂಥ ವ್ಯಕ್ತಿ ಅಲ್ಲೇ ಕಾಸ್ಟ್ಯೂಮ್ ವ್ಯಾನಲ್ಲೇ ಅಲ್ಲೇ ಹತ್ರ ಹೋಗಿ ಅಲ್ಲೇ ಸೈಡಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದು ಇದು ಮಾಡೋದು ಅಷ್ಟು ಸಿಂಪಲಾಗಿ ಇರುವ ವ್ಯಕ್ತಿ ನಾನು ನೋಡಲಿಲ್ಲ ಸರ್. ಪುನೀತ್ ಸರ್ ಎಲ್ಲ ಅದೇ ಥರ ಇದ್ರಂತೆ ನಾವು ಕೇಳ್ಪಟ್ಟಿದ್ದೀವಿ. ಬಟ್ ಇದು ನಾನು ಹತ್ರದಿಂದ ಇವ್ರನ್ನ ನೋಡಿದೆ ಸರ್. ಎಲ್ಲಿವ್ರಿಗೆ ವ್ಯಕ್ತಿ ಅಂತಾರೆ, ನಾವು ಇಲ್ಲ ಕೂತ್ಕೊಂಡಿರ್ತೀವಿ, ಅವ್ರು ಶೂಟ್ ಮುಗಿಸಿ ಬರುವಾಗ ನಮ್ಮ ಹತ್ರ ಚೇರ್ ಇರೋದಿಲ್ಲ ಅಲ್ಲಿ ಕೂತ್ಕೊಳ್ಳೋಕೆ, ಯಾರಾದ್ರು ಎದ್ದು ಚೇರ್ ಕೊಡೋಕೆ ಹೋದರೆ ತಗೊಳ್ಳೋದಿಲ್ಲ ಅವ್ರ ವ್ಯಕ್ತಿ. ಅವರೇ ಹೋಗಿ ಅಲ್ಲಿಂದ ಒಂದು ಚೇರ್ ತಗೊಂಬಂದು, ಅಥವಾ ನಾವ್ಯಾರು ಅಲ್ಲಿ ಬಂದರೆ ನಮ್ಗೆ ಚೇರ್ ಇಲ್ಲ ಅಂತಂದರೆ ಅವರೇ ಓಡ್ ಹೋಗಿ ಒಂದು ಚೇರ್ ತಗೊಂಬಂದು. ಇದು ಯಾವ ಥರ ಸರ್, ನನಗಂತೂ ಅಷ್ಟು ಸಿಂಪಲಾಗಿ ಒಂಥರ ಗಾಂಧಿವಾದಿ ಅಂತ ಅನ್ಬೋದು ಅವ್ರನ್ನ. ಅಷ್ಟು ಮತ್ತು ಅವ್ರ ಹತ್ರ ಪ್ರಬುದ್ಧವಾದ ಯೋಚನೆಗಳಿದೆ ಸರ್. ಫ್ರೀ ಇದ್ದಾಗ ಅವ್ರ ಹತ್ರ ಕೂತ್ಕೊಂಡ್ರೆ ಎಲ್ಲ ವಿಚಾರವಾಗೂ ತುಂಬ ಉತ್ತಮವಾಗಿ ಮಾತಾಡ್ತಾರೆ. ಸ್ವತಃ ಒಬ್ಬ ಕೃಷಿಕರು, ನಿಮಗೆ ಗೊತ್ತಿರ್ಬೋದು, ತುಂಬ ಉತ್ತಮವಾಗಿ ಮಾತಾಡ್ತಾರೆ ಸರ್ ಅವರು. ಅಂಥ ವ್ಯಕ್ತಿ ಮತ್ತು ಅಭಿನಯ ಅಂತ ನೋಡಿದ್ರಲ್ಲ, ಒಂದೊಂದು ಶಾರ್ಟಲ್ಲಿ ಸಹ ಎಷ್ಟೆಷ್ಟು ಚಂದ ಅಭಿನಯ ಮಾಡೋರು ಸರ್. ಅವ್ರನ್ನೆಲ್ಲ ನಾವು ಕಂಡು ಬೆಳಿಬೇಕು. ಆ ಥರ
ಒಂದು ಅಂಥದ್ದೆಲ್ಲ ಅವಕಾಶ ಆಯಿತು. ಅಂಥದ್ದು ವ್ಯಕ್ತಿಗಳ ಜೊತೆ ಒಂದು ವರ್ಕ್ ಮಾಡೋ ಅವಕಾಶ ರಿಷಬ್ ಶೆಟ್ಟರ್ ನಮ್ಗೆ ಅವಕಾಶ ಮಾಡಿಕೊಟ್ರು. ಅದು ಕಾಂತಾರ, ಅದು ನಮ್ಮ ಜೀವಮಾನದಲ್ಲಿ ನೆನಪಿರುವಂಥ ಮತ್ತು ಅಂಥ ಒಳ್ಳೆ ಸಿನಿಮಾ ಆಗಿ ಅದು ಮೂಡಿ ಬರ್ತದೆ. ಈಗ ನಾವು ಅಭಿನಯ ಮಾಡಿದಂತಲ್ಲ ಸರ್, ಅದು ತುಂಬ 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 ದೊಡ್ಡ ಹೆಸರು ಮಾಡ್ತದೆ. ಯಾಕಂದರೆ ನಾವು ಯಾವತ್ತೇಳಿ ಮಲಯಾಳಂಲ್ಲಿ ಅಥವಾ ತಮಿಳಲ್ಲಿ ಬರುವಂಥ ಸಿನಿಮಾಗಳಿಲ್ಲ, ಈ ಥರ ರಾ ಸಬ್ಜೆಕ್ಟೇ ಇಲ್ಲ, ತುಂಬ ಮೈಲ್ಡ್ ಅಲ್ಲ ಕನ್ನಡ ಸಿನಿಮಾ ಸಬ್ಜೆಕ್ಟ್ಗಳೇ ಮೈಲ್ಡ್. ಅಂಥದ್ರಲ್ಲಿ ಇಂಥ ಒಂದು ಸಬ್ಜೆಕ್ಟನ್ನು ಅವರ ಮನೆಯ ಅಥವಾ ಅವ್ರ ಊರಿನ ಆಸ್ಪಾಸ ನಡೆದಂಥ ಎಲ್ಲ ವಿಷಯವನ್ನು ಕಲೆ ಹಾಕಿ, ಅವರ ಪ್ರೀತಿಯ ಕಂಬಳ, ಆ್ಯಕ್ಚುಲಿ ಕೆರಾಡಿ ಕಂಬಳ ಅಂತಂದ್ರೆ ಆ ಕಾಲದಲ್ಲಿ ಭಾಳ ಫೇಮಸ್ ಇದ್ದಿದ್ದಂತೆ, ಅವರ ಪ್ರೀತಿಯ ಕಂಬಳ ಮತ್ತು ಅವ್ರು ನಂಬಿದ ದೈವದ ಎಲ್ಲ ಆಯಾಮಗಳನ್ನು ಅದರಲ್ಲಿ ತಿರುಗಿಸಿ ಈ ಒಂದು ಸಿನಿಮಾ ಕಟ್ಕೊಟ್ಟಿದ್ದಾರೆ ಸರ್. ಅದು ಕನ್ನಡ ನಾಡಿನ ಕಲ್ಚರ್ ಅನ್ನೋದು ಅಥವಾ ನಮ್ಮ ಈ ಕರಾವಳಿ ಭಾಗದ ಕಲ್ಚರ್ ಅನ್ನೋದು ವರ್ಲ್ಡ್ ವೈಡ್ ನೋಡುವಂಥ ರೀತಿಯಲ್ಲಿ ಅದು ಉತ್ತಮವಾದ ರೀತಿಯಲ್ಲಿ ಸಿನಿಮಾವನ್ನು ಮಾಡಿದ್ದಾರೆ. 100% ಅದು ದೊಡ್ಡ ಮಟ್ಟದ ಸದ್ದನ್ನು ಮಾಡ್ತದೆ, ಅದ್ರ ಮಾತೇ ಇಲ್ಲ. ಸಿನಿಮಾದ ಒಂದು ಹಾಡು ಕೂಡ ಹಿಟ್ ಆಯ್ತಲ್ವಾ? ಹಾ ಹೌದು ಸರ್, ವಿಶೇಷವಾದ ಸಾಂಗ್ ಅಲ್ಲ ಸರ್. ನಮಗೆ ಅನಿಸಿದ್ರೆ ಇವರು ನಮ್ಮ ಪ್ರಮೋದ್ ಸರ್ ಅದ್ರ ಲಿರಿಕ್ಸ್ಗಳು ಅಷ್ಟು ಚೆಂದ ಬರೆದಿದ್ದಾರೆ, ಆ ಸಾಂಗಿನ ರಾಘವ್ ಸಹ ಅದೀಶ್ ಅವರು ಅಷ್ಟು ಚೆಂದ ಹಾಕಿದ್ದಾರೆ. ಎಲ್ಲ ಪಾಣಾರ ಪದಗಳನ್ನು ಮಿಕ್ಸ್ ಮಾಡಿ ಒಂಥರ ಎಲ್ಲ ಸಾಂಗಿನ ಮೀರಿ ಬೇರೆನೇ ಆಯಾಮದಲ್ಲಿ ಆ ಸಾಂಗ್ ಬಂದಿದೆ ಸರ್. ಸಿಂಗಾರ ಸಿರಿಯೇ ಎಷ್ಟು ಕೇಳಿದ್ರು ಮತ್ತೊಂದು 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 ಯೋಚನೆ ಸ್ಟಾರ್ಟ್ ಆಗುತ್ತದೆ, ಅಷ್ಟು ಚೆಂದ ಮಾಡಿದೆ ಸರ್. ಎಲ್ಲದಕ್ಕೂ ನೋಡಿ ಎಷ್ಟು ಅವ್ರ ಪ್ರಿಪರೇಷನ್ ಹೆಂಗೆ ಹೆಂಗೆ ಇದೆ ಅನ್ನೋದು ಅದರೊಳಗೆ ಗೊತ್ತಾಗುತ್ತೆ ಸರ್.